ಮತ್ತೆ ಬೆಳಗಾವಿ ಅನ್ನೋ ಮಹಾರಾಷ್ಟ್ರ ಮುಖ್ಯಮಂತ್ರಿ ಠಾಕ್ರೆ ಅವರು ಕೆಳಕಿದ್ರು ಬೆಳಗಾವಿ ನಮಗೆ ಸೇರ್ಬೇಕು ಎಲ್ಲೆಲ್ಲಿ ಮರಾಠಿ ಭಾಷೆ ಇದೆಯೋ ಎಲ್ಲವೂ ಮಹಾರಾಷ್ಟ್ರಕ್ಕೆ ಸೇರ್ಬೇಕು ಅಂತ ವಾದ ಮಾಡಿದ್ದಾರೆ ಮುಖ್ಯ ಬಿಡುಗಡೆ ಮಾಡಿದ್ದಾರೆ ಅದು ಅವರು ಅವರ ವೈಯಕ್ತಿಕ ವಾದ ಅನ್ಕೊಂಡಿದ್ದೀನಿ ಆದರೆ ಬೆಳಗಾವಿ ಗಡಿನಾಡು ಬೆಳಗಾವಿ ನೆಲ ಕರ್ನಾಟಕದ ಅವಿಭಾಜ್ಯ ಅಂಗ ಯಾರು ಏನೇ ಹೇಳಿದ್ರೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಈಗಾಗಲೇ ವಾದ ಎಲ್ಲ ನಡೀತಾ ಇದೆ ಸೊ ಜಾಸ್ತಿ ಮಾತನಾಡಲಿಕ್ಕೆ ಹೋಗೋದಿಲ್ಲ ಕರ್ನಾಟಕ ರಾಜ್ಯದ ಒಬ್ಬ ಪ್ರಜೆಯಾಗಿ ಕನ್ನಡಿತಿಯಾಗಿ ಹೇಳಲಿಕ್ಕೆ ಬಯಸ್ತೇನೆ ಮರಾಠ ಸಮಾಜದ ಎಲ್ಲ ನನ್ನ ಬಾಂಧವರು ಬಹಳಷ್ಟು ಸಂತೋಷದಿಂದ ಕರ್ನಾಟಕದಲ್ಲಿದ್ದಾರೆ ಪದೇ ಪದೇ ರಾಜಕಾರಣ ಮಾಡಬೇಡಿ ಅಂತ ಹೇಳಿ ನಾನು ಉದ್ದವ್ ಠಾಕ್ರೆ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ ನಾನು ಈಗಾಗಲೇ ಲಕ್ಷ್ಮಣ ಸವದಿ ಅವರು ಕೂಡ ಇತರ ಮಹಾರಾಷ್ಟ್ರ ಮುಖ್ಯಮಂತ್ರಿ ಕೇಳಿದ್ರೆ ಮುಂಬೈ ಕರ್ನಾಟಕಕ್ಕೆ ಸೇರಬೇಕು ಅಂತ ನಾವು ಕೇಳಬೇಕಾಗುತ್ತೆ ಅಂತ ಒಂದು ವಾದ ಮಾಡಿದ್ದಾರೆ ಸೊಲ್ಲಾಪುರ ಇರಬಹುದು ಮುಂಬೈ ಇರಬಹುದು ಕರ್ನಾಟಕದ ಭಾಗನೇ ಹೌದು ಅನೇಕ ನಮ್ಮ ಕನ್ನಡದವರು ಅಲ್ಲಿ ಇದ್ದಾರೆ ಯಾಕಂದ್ರೆ ಸೊಲ್ಲಾಪುರ ಆಗಿರಬಹುದು ಗಡಿಂಗ್ಲೇಸ್ ಆಗಿರಬಹುದು ಕೊಲ್ಲಾಪುರದಲ್ಲಿ ಆಗಿರಬಹುದು ಗಡಿನಾಡಿನಲ್ಲಿ ಕನ್ನಡದವರು ಇದ್ದಾರೆ ಮರಾಠಿಗರು ನಮ್ಮಲ್ಲೂ ಇದ್ದಾರೆ ಆದರೆ ಯಾರು ಮರಾಠಿಗರು ಕೆಲವೇ ಕೆಲವು ರಾಜಕಾರಣಿಗಳನ್ನು ಬಿಟ್ಟರೆ ಯಾವ ಮರಾಠಿ ಬಾಂಧವರಾಗಲಿ ಮದ್ದಾರಾಗಲಿ ನಾವು ಮಹಾರಾಷ್ಟ್ರಕ್ಕೆ ಹೋಗ್ತೀವಿ ಅಂತ ಯಾರು ಕಾಡ್ತಾ ಇಲ್ವಾ ನಾನು ಒಂದೇ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಗಡಿನಾಡಿನಲ್ಲಿ 5 ಕಾನ್ಸ್ಟಿಟ್ಯೂನ್ಸಿ ಬರ್ತವೆ 5 ವರ್ಷದ ಹಿಂದಿನ ಕನ್ನಡ ಮೀಡಿಯಂದಲ್ಲಿ ಮರಾಠಿಗರ ಸಂಖ್ಯೆ ಅಷ್ಟಿತ್ತು ಇವತ್ತು 5 ವರ್ಷದ ನಂತರ ಅಂದರೆ ಮರಾಠಿಗರು ಕೂಡ ಕನ್ನಡ ಮೀಡಿಯಂ ಸ್ಕೂಲ್ಗೆ ಬರ್ತಾ ಇದ್ದಾರೆ ಕರ್ನಾಟಕದಲ್ಲಿ ಜಾಬ್ ಅಪರ್ಚುನಿಟಿ ಇದೆ ಅಂತ ಹೇಳಿ ಅವರು ನಮ್ಮ ಎಲ್ಲ ಒಂದು ಇದನ್ನು ಒಪ್ಪಿಕೊಳ್ತಾ ಇದ್ದಾರೆ ಸುಮ್ಮನೆ ರಾಜಕಾರಣಕ್ಕೋಸ್ಕರ ಮಾತಾಡ್ತಾರೆ ಉದ್ದವ್ ಠಾಕ್ರೆ ಅವ್ರ ಬಗ್ಗೆ ಗೌರವ ಇದೆ ರಾಜಕಾರಣ ಮಾಡೋಕ್ಕೆ ಹೋಗಬೇಡಿ ಮರಾಠಿಗರು ನಮ್ಮ ಜೊತೆ ಅನ್ಯೋನ್ಯವಾಗಿದ್ದಾರೆ ಥ್ಯಾಂಕ್ ಯು